ಆಗಿರ್ಬೋದು, ಮನೆ ಮುಂದೆ 40 ಫೀಟ್ ರೋಡ್ ಕೊಟ್ಟಿದ್ದಾರೆ. ನಿಮ್ಗೆ ಟಿವಿ ಕ್ಯಾಬಿನೆಟ್ ಎಷ್ಟು ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ. ಅದು ವಾಲ್ ಡಿಸೈನ್ ಗೆ ಏನ್ ಮ್ಯಾಚ್ ಆಗುತ್ತೆ ಅದೇ ತರ ಲೈಟಿಂಗ್ ಕೊಟ್ಟಿದ್ದಾರೆ. ಹೈಡ್ರಾಲಿಕ್ ಬೆಡ್ ಕೊಟ್ಟಿದ್ದಾರೆ, ನಿಮ್ ಕೆಳಗಡೆ ಏನೇ ಇದ್ರು ಸ್ಟೋರೇಜ್ ಎಷ್ಟು ಬೇಕಾದ್ರೂ ಸ್ಟೋರ್ ಮಾಡಬಹುದು. ಪ್ಲಾನ್ ಮಾಡಿ ಡೈರೆಕ್ಟ್ ಸನ್ಲೈಟ್ ಬೇಕಂತ ಅಂದ್ಬಿಟ್ಟು ಈ ತರ ಮಾಡಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಕ್ಯೂಟ್ ಆಗಿರುವಂತಹ ಬ್ರೇಕ್ಫಾಸ್ಟ್ ಕೌಂಟರ್ ಇದೆ. ಇಲ್ಲಿ ನೋಡು ತುಂಬಾನೇ ಹೈಟ್ ಕೊಟ್ಟಿದ್ದಾರೆ, ಹಾಗೂ ಲೈಟಿಂಗ್ಸ್ ಈವನ್ ಎಷ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಬ್ರೈಟ್ ಆಗಿ ದೇವ್ರ ಮನೆ, ಇದು ವರ್ಕಿಂಗ್ ಸ್ಪೇಸ್ ಆಗಾದ್ರೂ ಯೂಸ್ ಮಾಡಬಹುದು, ಇಲ್ಲ ಸ್ಟಡಿ ಟೇಬಲ್ ತರಾನು ಯೂಸ್ ಮಾಡಬಹುದು. ಇದು ಆಂಟಿಕ್ ಡಿಸೈನ್ ಹ್ಯಾಂಗಿಂಗ್ ಲೈಟ್ಸ್ ಅಲ್ಲ, ಆ ಈವ್ನಿಂಗ್ ಟೈಮ್ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬಹುದು. ಸೊ ಮನೆಗಳೆಲ್ಲ ನೋಡು ಎಷ್ಟು ಕನ್ಸ್ಟ್ರಕ್ಟ್ ಆಗಿದೆ, ಹಾಗೂ ಆಗ್ತಾ ಇದೆ ಮನೆಗಳೆಲ್ಲ. ಇಲ್ಲೇನೆ 200 ಮೀಟರ್ಸ್ ಅಲ್ಲಿ ನಿಮ್ಗೆ ಬಸ್ ಸ್ಟ್ಯಾಂಡ್ ಕೂಡ ಇದೆ. ಬಸ್ ಸ್ಟ್ಯಾಂಡ್ ಕೂಡ ಇದೆ, ಹೌದು. ಹಾಯ್ ಎಲ್ರು, ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್, ಎಂದಿನಂತೆ ನಿಮ್ಮ ಮುಂದೆ ಒಂದು ಒಳ್ಳೆ ಮನೆ ತಂದಿದ್ದೀವಿ. ಇದು 30-40 ಕಟ್ಟಿರುವಂತಹ 3 BHK ಡೂಪ್ಲೆಕ್ಸ್ ಹೌಸ್ ಆಗಿದೆ. ಇದಿರೋದು ಶ್ರೀರಾಮ್ಪುರ ಪಕ್ಕದಲ್ಲೇ ಇರುವಂತಹ ಹೆಸರಾದ ಲೇಔಟ್ ಆದಂತಹ ಸ್ಯಾಂಡಲ್ವುಡ್ ಲೇಔಟ್ ಅಂತ. ಇದು ಒಂದು ವೆಲ್ ಡೆವಲಪ್ಡ್ ಏರಿಯಾ ಅಂತಲೇ ಹೇಳಬಹುದು. ಹಾಗೆ ನಿಮಗೆ ಇಲ್ಲಿ ಸ್ಕೂಲ್, ಕಾಲೇಜ್ ಮತ್ತು ಹಾಸ್ಪಿಟಲ್ ಕೂಡ 700 meters ಒಳಗೆ ಇದೆ. ಹಾಗೆ ಮನೆ ಹಿಂದ್ಗಡೆ 100 meters ರಿಂಗ್ ರೋಡ್ ಕೂಡ ಇದೆ. ಈ ಸೈಡ್ ಬಂದು ಸೌತ್ ಫೇಸಿಂಗ್ ಆಗಿದೆ, ಡೋರ್ ಬಂದು ಈಸ್ಟ್ ಫೇಸಿಂಗ್ ಆಗಿದೆ. ಹಾಗೆ ಇನ್ ಮುಂದೆ ಡೀಟೇಲ್ಸ್ ಮನೆ ಬಗ್ಗೆ ಕೋಮಲ್ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಭವ್ಯ ಅವ್ರು ಹೇಳಿದಾಗೆ ಇದು ಒಂದು ವೆಲ್ ಡೆವಲಪ್ಡ್ ಏರಿಯಾ ಅಂತಾನೆ ಹೇಳ್ಬೋದು. ನೀವು ಮುಂದೆ ನೋಡ್ಬೋದು ಮನೆ ಮುಂದೆ 40 ಫೀಟ್ ರೋಡ್ ಕೊಟ್ಟಿದ್ದಾರೆ. ಹಾಗೇನೆ ನೀವು ಇಲ್ಲಿ ಒಂದು ಕಾರ್ನ ಆರಾಮಾಗಿ ಪಾರ್ಕ್ ಮಾಡೋ ಅಷ್ಟು ಸ್ಪೇಸ್ ಇದೆ. ಸೊ ಬನ್ನಿ ಮನೆ ಒಳಗಡೆ ಹೋಗೋಣ. ಸೊ ಈ ಮನೆಯ ಗೇಟ್ ನಿಮ್ಗೆ MS Steel ಬ್ರ್ಯಾಂಡ್ ಯೂಸ್ ಮಾಡಿದ್ದಾರೆ, ನೋಡ್ಬೋದು. ಹಾಗೇನೆ ಈವನ್ ಒಳಗಡೆನು ಸಹ ನೀವು ಒಂದು ಕಾರ್ನ ಪಾರ್ಕ್ ಮಾಡ್ಕೊಳ್ಳೋ ಅಷ್ಟು ಸ್ಪೇಸ್ ಇದೆ. 2-wheelers ಕಾರ್ ಏನಾದ್ರೂ ನೀವು ಪಾರ್ಕ್ ಮಾಡ್ಕೊಳ್ಬಹುದು. ಸೊ ಮನೆ ಒಳಗೆ ಹೋಗೋಣ ಬನ್ನಿ. ಕೊಮಲ, ಇದು ಯಾವ ಡೋರು? ಇದು ಟೀಕಲ್ ಮಾಡಿರುವಂತಹ ಡೋರು. ಥಿಕ್ನೆಸ್ ನೋಡು ನಿಮ್ಗೆ ಗೊತ್ತಾಗುತ್ತೆ. ಹಾಗೇನೆ ಹ್ಯಾಂಟಿಕ್ ಫಿನಿಶಿಂಗ್ ನಿಮ್ಗೆ ಹ್ಯಾಂಡಲ್ ಕೊಟ್ಟಿದ್ದಾರೆ. ಅಂಡ್ ಫಿಟ್ಟಿಂಗ್ಸ್ ಎಲ್ಲ ನಿಮ್ಗೆ ಯುರೋಪ ಬ್ರ್ಯಾಂಡ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ನಿಮ್ ಮನೆ ಒಳಗಡೆ ಎಂಟ್ರಿ ಆಗ್ತಿದ್ದಾಗೇನೆ ನಿಮ್ಗೆ ವಾಲ್ ಡಿಸೈನ್ ಎಲ್ಲ ನೋಡು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಶೂ ರ್ಯಾಕ್ಸ್, ನೀನು ಸ್ಲಿಪ್ಪರ್ಸ್ ಇಲ್ಲ ಶೂಸ್ ಏನಾದ್ರೂ ನೀನು ಸ್ಟೋರ್ ಮಾಡಬಹುದು. ಹಾಗೆ ಇಲ್ಲಿ ಫ್ಯಾನ್ಸಿ ಐಟಮ್ಸ್ ನೀನು ಬೇಕಾದ್ರೆ ಇಟ್ಕೊಳ್ಬಹುದು, ಅದಕ್ಕೂ ಸ್ಪೇಸ್ ಇದೆ, ಚೆನ್ನಾಗಿದೆ. ಹಾಗೆ ಈ ಕಡೆ ಬಂದ್ರೆ ನಿಮ್ಗೆ ಲಿವಿಂಗ್ ಹಾಲ್ ಸಿಗುತ್ತೆ. ಲಿವಿಂಗ್ ಹಾಲ್ ಅಲ್ಲಿ ನಿಮ್ಗೆ ಟಿವಿ ಕ್ಯಾಬಿನೆಟ್ ಎಷ್ಟು ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ. ಇದು ಸ್ವಿಚಸ್ ಯಾವ್ದು ಯೂಸ್ ಮಾಡಿರೋದು ಕೋಮಲ? ಸ್ವಿಚಸ್ ಎಲ್ಲ ಲಿಸಾ ಬ್ರ್ಯಾಂಡ್ ಸ್ವಿಚಸ್ ಯೂಸ್ ಮಾಡಿದ್ದಾರೆ. ಹಾಗೆ ನೀನ್ ನೋಡ್ತಿರ್ಬೋದು ವಾಲ್ ಡಿಸೈನ್ ಗೆ ಏನ್ ಮ್ಯಾಚ್ ಆಗುತ್ತೆ ಅದೇ ತರ ಲೈಟಿಂಗ್ ಕೊಟ್ಟಿದ್ದಾರೆ. ಆಂಟಿಂಗ್ ಅದಕ್ಕೆ ಲುಕ್ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಹಾಗೆ ನಿಮ್ ವಿಂಡೋಸ್ ನೋಡಿ ಎಷ್ಟು ತುಂಬಾ ದೊಡ್ಡದಾಗ ಕೊಟ್ಟಿದ್ದಾರೆ, ಒಳ್ಳೆ ಗಾಳಿ ಬೆಳಕು ಬರಲಿ ಮನೆಗೆ ಅಂತ. ಹಾಗೆ ಫಾಲ್ ಸೀಲಿಂಗ್ ನೋಡು, ಫುಲ್ ಏನು ಗ್ರ್ಯಾಂಡ್ ಆಗಿಲ್ಲ, ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ತುಂಬಾ ಚೆನ್ನಾಗಿದೆ. ಹಾಗೆ ಈ ಕಡೆ ಬರ್ತಿದಾಗೆ ನಿಮ್ಗೆ ಮನೆಗೆ ಏನ್ ಬೇಕು ಒಳ್ಳೆ ಗಾಳಿ ಬೆಳಕಲ್ವಾ. ಸೊ ಅವರು ಪ್ಲಾನ್ ಮಾಡಿ ಡೈರೆಕ್ಟ್ ಸನ್ಲೈಟ್ ಬೇಕಂತ ಅಂದ್ಬಿಟ್ಟು ಈ ತರ ಮಾಡಿದ್ದಾರೆ. ಅಂಡ್ ಅದಕ್ಕೆ ಮ್ಯಾಚ್ ಆಗುವಂತಹ ಆಂಟಿಕ್ ಡಿಸೈನ್ ಲೈಟಿಂಗ್ ಸಹ ಹಾಕಿದ್ದಾರೆ. ಈ ಮನೆಗೆ ಅದು ತುಂಬಾ ಹೈಲೈಟಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಈ ಕಡೆ ಬಂದ್ರೆ ನಿಮ್ಗೆ ಡೈನಿಂಗ್ ಹಾಲ್ ಸಿಗುತ್ತೆ. ಇಲ್ಲಿ ನಿಮ್ಗೆ ಸಿಂಕ್ ಕೊಟ್ಟಿದ್ದಾರೆ ಹ್ಯಾಂಡ್ ವಾಶ್ ಎಲ್ಲ ಯೂಸ್ ಮಾಡಕ್ಕೆ ಅಂತ. ಯಾವ ಫಿಟ್ಟಿಂಗ್ಸ್ ಇದು ಕೋಮಲ? ಇದೆಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಅಂಡ್ ಸೆರಾ ಫಿಟ್ಟಿಂಗ್ಸ್ ಅಲ್ಲಿ ಎರಡೂ ಕಾಂಬಿನೇಷನ್ ಅಲ್ಲಿ ಒಳ್ಳೊಳ್ಳೆ ಬ್ರ್ಯಾಂಡ್ ಯೂಸ್ ಮಾಡಿದೆ ನೀನು ಕೊಟ್ಟಿದ್ದಾರೆ. ಹಾಗೇನೆ ಇದು ನೀನು ನೋಡ್ತಿರ್ಬೋದು, ಇದು ಮಾಡ್ಯುಲರ್ ಕಿಚನ್. ಇದಕ್ಕೂ ತುಂಬಾ ದೊಡ್ಡದಾಗಿರುವಂತಹ ವಿಂಡೋನೇ ಕೊಟ್ಟಿದ್ದಾರೆ ಒಳ್ಳೆ ಬೆಳಕು ಇರಲಿ ಅಂತ. ಹಾಗೆ ಇದೆಲ್ಲ ನಿನ್ಗೆ ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್ ಕೊಟ್ಟಿದ್ದಾರೆ. ಹಾಗೆ ಇದು ಗ್ಯಾಸ್ ಪಾಯಿಂಟ್. ಹಾಗೆ ಇಲ್ಲಿ ನಿಮಗೆ ಕ್ಯೂಟ್ ಆಗಿರುವಂತಹ ಬ್ರೇಕ್ಫಾಸ್ಟ್ ಕೌಂಟರ್ ಇದೆ. ಎರಡು ಲೈಟಿಂಗ್ಸ್ ನ ಹಾಕಿದ್ದಾರೆ ಹೈಲೈಟಿಂಗ್ ಪಾಯಿಂಟ್ ಇರ್ಲಿ ಅಂತ. ಇಲ್ಲಿ ನೀರಿಗೇನು ಸಮಸ್ಯೆ ಇಲ್ಲ ಅಲ್ಲ? ನೀರಿಗೇನು ಸಮಸ್ಯೆ ಇಲ್ಲ, ಎಲ್ಲ ಲೇಔಟ್ ಇಂದಾನೆ ನೀರು ಬರುತ್ತೆ. ಇದು ಈ ಮನೆಯ ಫಸ್ಟ್ ಬೆಡ್ರೂಮ್. ಇಲ್ಲೂ ಕೂಡ ಯುರೋಪ ಯೂಸ್ ಮಾಡಿದ್ದಾರೆ. ಹೌದು, ಡೋರ್ಸ್ಗೆಲ್ಲ ಯುರೋಪ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ನ ಕೊಟ್ಟಿದ್ದಾರೆ. ಇಲ್ಲಿ ಸ್ಟೋರೇಜ್ ಏನು ಬೇಕಿದ್ರೆ ನೀನು ಸ್ಟೋರ್ ಮಾಡಬಹುದು, ಏನೇ ಐಟಮ್ಸ್ ಇದ್ರು ಮೇಕಪ್ ಐಟಮ್ಸ್ ನೀನು ಆರಾಮ್ಸೆ ಸ್ಟೋರ್ ಮಾಡಬಹುದು. ಇಲ್ಲಿ ನಿಮಗೆ ಸಾಫ್ಟ್ ಕ್ಲೋಸಿಂಗ್ ವಾರ್ಡ್ರೋಬ್ಸ್ನ ಕೊಟ್ಟಿದ್ದಾರೆ. ಎರಡೂ ಕಡೆ ತುಂಬ ಸ್ಪೇಷಿಯಸ್ ಆಗಿದೆ, ನೀನು ಎಷ್ಟು ಬೇಕಾದ್ರೂ ಬಟ್ಟೆನ ಸ್ಟೋರ್ ಮಾಡಬಹುದು. ಆ್ಯಂಡ್ ಇಲ್ಲಿ ಹೈಡ್ರಾಲಿಕ್ ಬೆಡ್ ಕೊಟ್ಟಿದ್ದಾರೆ, ನಿಮ್ಮ ಕೆಳಗಡೆ ಏನೇ ಇದ್ರೂ ಸ್ಟೋರೇಜ್ ಎಷ್ಟು ಬೇಕಾದ್ರೂ ಸ್ಟೋರ್ ಮಾಡಬಹುದು. ಆ್ಯಂಡ್ ಇಲ್ಲಿ ನೀನು ಕಿಂಗ್ ಸೈಜ್ ಕಾಟ್ ಬೆಡ್ ಹಾಕೋಬಹುದು. ಈವನ್ AC ಪಾಯಿಂಟ್ ಸಹ ಕೊಟ್ಟಿದ್ದಾರೆ, ನೀನು ನೋಡ್ಬೋದು AC ಬೇಕಾದ್ರೆ ಫಿಟ್ ಮಾಡ್ಕೋಬಹುದು ನಾವು. ಆ್ಯಂಡ್ ಇದು ಈ ಮನೆಯ ಪೂಜಾರು. ನೀನು ಯೂಶ್ವಲಿ ಎಲ್ಲ ಮನೆಗಳಲ್ಲೂ ನೋಡಿರ್ತೀಯ, ದೇವ್ರ ಮನೆನ ಫುಲ್ ಶಾರ್ಟ್ ಮಾಡ್ಬಿಟ್ಟಿರ್ತಾರೆ, ಬಟ್ ಇಲ್ಲಿ ನೋಡು ತುಂಬಾನೇ ಹೈಟ್ ಕೊಟ್ಟಿದ್ದಾರೆ, ಹಾಗೂ ಲೈಟಿಂಗ್ಸ್ ಈವನ್ ಎಷ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಬ್ರೈಟ್ ಆಗಿ ದೇವ್ರ ಮನೆ, ತುಂಬಾ ಚೆನ್ನಾಗಿದೆ ಬೆಳಕೆಲ್ಲ. ಆ್ಯಂಡ್ ಇದು ಇದನ್ನು ಸಹ ನಿಮ್ಗೆ ಟೀ ಕುಡಲ್ ಕಂಪ್ಲೀಟ್ ಮಾಡಿದ್ದಾರೆ ವಿತ್ ಟಫನ್ ಗ್ಲಾಸ್ ಫಿನಿಶಿಂಗ್ ಅಲ್ಲಿ ಮಾಡಿದ್ದಾರೆ. ಹಾಗೆ ಈ ಕಡೆ ಬರ್ತಿದಾಗೇನೆ ಇಲ್ಲೊಂದು ಕಾಮನ್ ವಾಶ್ರೂಮ್ ಇದೆ. ಹಾಗೆ ಇಲ್ಲಿ ನೀನು ಸ್ಟೋರೇಜ್ ಸ್ಪೇಸ್ ಏನಾದ್ರೂ ಸ್ಟೋರ್ ಮಾಡ್ಕೊಬಹುದು.
ಇದು ಈ ಮನೆಯ ಕಾಮನ್ ವಾಶ್ರೂಮ್. ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಸೆರಾ ಫಿಟ್ಟಿಂಗ್ಸ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿರೋ ಬ್ರ್ಯಾಂಡೇನೆ ಯೂಸ್ ಮಾಡಿದ್ದಾರೆ. ಹಾಗೆ ಈ ಕಡೆ ಬರ್ತಿದ್ದ ಹಾಗೆನೆ ಇದು ಯುಟಿಲಿಟಿ ಸ್ಪೇಸ್. ಮನೆಯ ಸುತ್ತ ನಿಮಗೆ ಸೇಫ್ಟಿ ಗ್ರಿಲ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೇನೆ ಇದು ವಾಷಿಂಗ್ ಮಿಷಿನ್ ಪಾಯಿಂಟ್ ಇಲ್ಲೇನೆ ಕೊಟ್ಟಿದ್ದಾರೆ ನೋಡಿ, ವಾಷಿಂಗ್ ಮಿಷಿನ್ ಪಾಯಿಂಟ್ ಸಹ ಇದೆ. ಬಾ ಹಾಗೆ ಫಸ್ಟ್ ಫ್ಲೋರ್ಗೆ ಹೋಗೋಣ. ಇಲ್ಲಿ ನಾವು ಹೋಗ್ಬೇಕಾದ್ರೆ ಸ್ಕಿಡ್ ಆಗಬಾರ್ದು ಅಂತ ನಿಮಗೆ ಲೆಪೋತ್ರೋ ಆಂಟಿ ಸ್ಕಿಡ್ ಸ್ಟೈಲ್ಸ್ ನ ಹಾಕಿದ್ದಾರೆ. ಹಾಗೆ ಎಸ್ ಎಸ್ ರೈಲಿಂಗ್ಸ್ ಮತ್ತೆ ಟಫನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ ಹೋಲ್ಡಿಂಗ್ಸ್ಗೆಲ್ಲ. ಅಂಡ್ ನೀನು ಇಲ್ಲಿ ಮೇಲೆ ಫಸ್ಟ್ ಫ್ಲೋರ್ಗೆ ಬರ್ತಿದ್ದ ಹಾಗೆ ನಿಮಗೆ ಇಲ್ಲೊಂದು ಸ್ಟಡಿ ಟೇಬಲ್ ಸಿಗುತ್ತೆ. ಇದು ವರ್ಕಿಂಗ್ ಸ್ಪೇಸ್ ಆಗಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಸ್ಟಡಿ ಟೇಬಲ್ ತರಾನು ಯೂಸ್ ಮಾಡಬಹುದು. ಇವಾಗೆಲ್ಲ ವರ್ಕ್ ಫ್ರಮ್ ಹೋಮ್ಸ್ ಎಲ್ಲ ಜಾಸ್ತಿ ಅಲ್ವಾ, ಸೊ ಆ ಪರ್ಪಸ್ಗೋಸ್ಕರ ಈ ತರ ಸ್ಪೇಸ್ ಮಾಡಿದ್ದಾರೆ. ಇಲ್ಲೂ ಸಹ ನಿಮಗೆ ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್ ಕೊಟ್ಟಿದ್ದಾರೆ, ಏನಾದ್ರೂ ಬುಕ್ಸ್ ಏನಾದ್ರೂ ಸ್ಟೋರ್ ಮಾಡ್ಲಿಕ್ಕೆ ಫೈಲ್ಸ್ ಆ ತರ ಎಲ್ಲ. ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಏನ್ ಬೇಕಾದ್ರೂ ರ್ಯಾಕ್ಸ್ ಇದೆ, ನಿಮ್ ಬುಕ್ಸ್ ನೆಲ್ಲ ಆರಾಮಾಗಿ ಸ್ಟೋರ್ ಮಾಡ್ಕೊಳ್ಳೋ ಅಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೇನೆ ಇದು ಸೆಕೆಂಡ್ ಬೆಡ್ರೂಮ್. ಇಲ್ಲೂ ಸಹ ನಿಮಗೆ ಇದು ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ ಈ ರೂಮು. ಅಂಡ್ ಇಲ್ಲಿ ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್ ತುಂಬಾ ಸ್ಪೇಸ್ ಇದೆ, ಜಾಸ್ತಿ ನೀನು ಎಷ್ಟು ಬೇಕಾದ್ರೂ ಬಟ್ಟೆನ ಸ್ಟೋರ್ ಮಾಡ್ಕೊಳ್ಬಹುದು. ಹಾಗೆ ಇಲ್ಲೂ ಸಹ ನಿಮಗೆ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ನ ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಈ ರೂಮು ಕೂಡ ಅಟ್ಯಾಚ್ ಬಾತ್ರೂಮ್ ಅಂತ ಹೇಳಿದೆ ಅಲ್ವಾ. ಗೀಸರ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ, ಬೇಕಿದ್ರೆ ಗೀಸರ್ ಎಲ್ಲ ನಾವು ಹಾಕೊಂಡು ಯೂಸ್ ಮಾಡಬಹುದು. ಫಿಟ್ಟಿಂಗ್ಸ್ ಎಲ್ಲ ಇದನ್ನು ಅಷ್ಟೇ, ಸರ ಫಿಟ್ಟಿಂಗ್ಸ್ ಏನೆ. ಹಾಗೆ ಬಾಲ್ಕನಿಗೆ ಈ ಕಡೆ ಏನೋ ಒಂದು ಎಂಟ್ರಿ ಇದೆ, ಇಲ್ಲಿ ನೋಡ್ಬೋದು ನೀನು. ಸೇಫ್ಟಿ ಗ್ರಿಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ಗೇಟ್ ಸಹ ಹಾಕಿದ್ದಾರೆ, ನಾನು ಆವಾಗಲೇ ಹೇಳ್ದೆ ಅಲ್ವಾ ಬಾಲ್ಕನಿಗೆ ಎಂಟ್ರಿ ಅಂತ. ಬಾ ಆ ಕಡೆ ಸೈಡಿಂದ ತೋರಿಸ್ತೀನಿ. ಹಾಗೆ ಇಲ್ಲೊಂದು ಚಿಕ್ಕದಾಗಿರುವಂತಹ ಲಿವಿಂಗ್ ಸ್ಪೇಸ್, ಫಸ್ಟ್ ಫ್ಲೋರಲ್ಲಿ ನಿಮ್ಮ ಮೇಲೆ ಬರ್ತಿದ್ದ ಹಾಗೆಯೇ. ಇದು ಆ್ಯಂಟಿಕ್ ಡಿಸೈನ್ ಹ್ಯಾಂಗಿಂಗ್ ಲೈಟ್ಸ್ ಅಲ್ಲ. ಹಾಂ ಹೌದು, ನಾನು ಮೊದಲೇ ಹೇಳಿದ್ನಲ್ವಾ ಅದೇ ಥರ. ಹಾಗೆ ಸನ್ಲೈಟ್ ಡೈರೆಕ್ಟಾಗಿ ಬರಲಿ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ವಾ ಕೆಳಗಡೆ. ಸೊ ನೋಡು ಬೆಳಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಮನೆಗೆ. ಹಾಗೆ ಇದು ಮನೆಯ ಮೂರನೇ ಬೆಡ್ರೂಮ್, ಇದು ಕೂಡ ನಿಮಗೆ ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ. ಹಾಗೆ ಇಲ್ಲಿ ನಿಮಗೆ ಟಿವಿ ಕ್ಯಾಬಿನೆಟ್ ಇದೆ ನೋಡು, ಚಿಕ್ಕದಾಗಿರುವಂತಹದ್ದು ಟಿವಿ ಕ್ಯಾಬಿನೆಟ್ ಇದೆ. ಇಲ್ಲೂ ಸಹ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ, ಇದು ಕೂಡ ಕಿಂಗ್ ಸೈಜ್ ಕಾಟ್. ಹೌದು, ಮೂರು ಬೆಡ್ರೂಮ್ಸ್ ಅಲ್ಲೂ ನಿಮಗೆ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೂಮ್ಸ್, ಎಫಿಷಿಯಂಟ್ ಸ್ಪೇಸ್ ಕೂಡ ಇದೆ ಎಲ್ಲದಕ್ಕೂ. ಹೌದು, ಎಲ್ಲ ವಾರ್ಡ್ರೂಮ್ಸ್ ಸ್ಪೇಸ್ ತುಂಬಾ ಚೆನ್ನಾಗಿದೆ ದೊಡ್ಡದಾಗಿ. ಸೊ ಬಾಲ್ಕನಿಗೆ ಹೋಗೋಣ ಬಾ. ನಾನು ಅವಾಗ್ಲೇ ಹೇಳಿದ್ನಲ್ವಾ ರೂಮಿಂದ ಎಂಟ್ರಿ ಇದೆ ಬಾಲ್ಕನಿಗೆ ಅಂತ. ಈ ಕಡೆಯಿಂದನೇ ನೀನು ಅಲ್ಲಿ ನಿನ್ಗೆ ಇತ್ತಲ್ವಾ ಗೇಟ್, ಆ ಕಡೆಯಿಂದ ನೀನು ಬಾಲ್ಕನಿಗೆ ಡೈರೆಕ್ಟ್ ಎಂಟ್ರಿ ತಗೋಬಹುದು. ಬಾಲ್ಕನಿಯನ್ನು ಅಷ್ಟೇ ತುಂಬಾ ಚೆನ್ನಾಗಿದೆ, ಈವ್ನಿಂಗ್ ಟೈಮ್ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬಹುದು. ಅಂಡ್ ಇದು ಹೋಲ್ಡಿಂಗ್ಸ್ ಎಲ್ಲ ಬಂದು ನಿಮ್ಗೆ ಎಸ್ ಎಸ್ ರೈಲಿಂಗ್ಸ್ ಆಗಿರುತ್ತೆ. ಅಂಡ್ ಗ್ಲಾಸ್ ನಿಮಗೆ ಟಫನ್ ಗ್ಲಾಸ್, ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಬ್ರ್ಯಾಂಡ್ ಅಂತ ಯೂಸ್ ಮಾಡಿದ್ದಾರೆ. ಬಾ ಇವಾಗ ಟೆರೆಸ್ ಮೇಲೆ ಕೂಡ ಕೊಟ್ಟಿದ್ದಾರೆ. ಹೌದು, ಇದು ಈ ಮನೆಯ ಟೆರೆಸ್. ನೀವು ನೋಡಬಹುದು ನೀರ್ ನಿಲ್ದೇ ಇರಲಿ ಅಂತ ಅನ್ಬಿಟ್ಟು ಡ್ಯಾಮ್ ಪ್ರೂಫ್ ಮಾಡಿದ್ದಾರೆ. ನಾನು ಆಗ್ಲೇ ಹೇಳಿದಾಗ ಇದೊಂದು ವೆಲ್ ಡೆವಲಪ್ಡ್ ಏರಿಯಾ ಅಂತ ಹೇಳಿದೆ ಅಲ್ವಾ. ಸೊ ಮನೆಗಳೆಲ್ಲ ನೋಡು ಎಷ್ಟು ಕನ್ಸ್ಟ್ರಕ್ಟ್ ಆಗಿದೆ ಹಾಗೂ ಆಗ್ತಾ ಇದೆ ಮನೆಗಳೆಲ್ಲ. ಕೋಮಲ, ಹಾಗೆ ಈ ಮನೆ ಕನ್ಸ್ಟ್ರಕ್ಷನ್ ಡೀಟೇಲ್ಸ್ ಹೇಳ್ತೀಯಾ? ಹಾ, ಇದು ಯೂಸ್ ಮಾಡಿರುವಂತ ಸಿಮೆಂಟ್ ಬಂದು ನಿಮಗೆ ಎ ಸಿ ಸಿ ಸಿಮೆಂಟ್ ಆಗಿರುತ್ತೆ. ಹಾಗೇನೆ ರೆಡ್ ಬ್ರಿಕ್ಸ್ ಕೆಂಪು ಇಟ್ಟಿಗೆಯಿಂದ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅಂಡ್ ನಿಮಗೆ ವೈರಿಂಗ್ಸ್ ಎಲ್ಲ ನಿಮಗೆ ವಿಗಾರ್ಡ್ ವೈರಿಂಗ್ಸ್ ಆಗುತ್ತೆ. ಅಂಡ್ ಮನೆಯ ಕಂಪ್ಲೀಟ್ ಪೇಂಟ್ ನಿಮಗೆ ಏಷ್ಯನ್ ಪೇಂಟ್ ಯೂಸ್ ಮಾಡಿದ್ದಾರೆ. ಹಾಗೇನೆ ಸ್ಟೀಲ್ ಬಂದು ನಿಮಗೆ ಜೆ ಎಸ್ ಡಬ್ಲ್ಯೂ ಬ್ರ್ಯಾಂಡ್ ಸ್ಟೀಲ್ ಯೂಸ್ ಮಾಡಿದ್ದಾರೆ. ಅಲ್ಲೇ ನಿಮಗೆ ವಾಟರ್ ಟ್ಯಾಂಕ್ ಸಹ ಇದೆ. ಎಷ್ಟು ಲೀಟರ್ ಅದು? ಅದು 750 liters ವಾಟರ್ ಟ್ಯಾಂಕ್. ಹಾಗೆ ಇದನ್ನ ಟೆರೆಸ್ ಗಾರ್ಡನಿಂಗ್ ಕೂಡ ಯೂಸ್ ಮಾಡಬಹುದಲ್ವಾ ನಾವು? ಹೌದು, ಆರಾಮಾಗಿ ಗಾರ್ಡನಿಂಗ್ ತರನಾದ್ರೂ ಮಾಡ್ಕೊಂಡ್ಬಹುದು. ಕೊಮಲ, ಇಲ್ಲಿಂದ ಸಿಟಿ ಸೆಂಟರ್ ಎಷ್ಟು ದೂರ ಇದೆ? ಇಲ್ಲಿಂದ ಸಿಟಿ ಸೆಂಟರ್ಗೆ ನೀನು ಹೋಗ್ತೀನಿ ಅಂತಂದ್ರೆ 7 kilometers ಇದೆ. ಹಾಗೆ ಸಿಟಿ ನಿನ್ಗೆ ಬಸ್ಗೆಲ್ಲ ಕೇಳ್ದೆ ಅಲ್ವಾ, ಇಲ್ಲೇನೆ 200 meters ಅಲ್ಲಿ ನಿನ್ಗೆ ಬಸ್ ಸ್ಟ್ಯಾಂಡ್ ಕೂಡ ಇದೆ. ಹೌದು, ಹಾಗೆ ನಿನ್ಗೆ ದಿನನಿತ್ಯದ ವಸ್ತು ಹಾಲು ಅದ ಸ್ಟೇಷನರಿ ಏನೇ ಬೇಕಿದ್ರು ಇಲ್ಲೇ ನಿಯರ್ ಬೈ ಇದೆ, ನೀನ್ ಆರಾಮಾಗಿ ಹೋಗ್ಬೋದು. ಒಂದು 200 meters 100 meters ಎಲ್ಲ ನಿಂಗೆ ಸಿಗುತ್ತೆ. ಹಾಗೇನೆ ನಿನ್ಗೆ ಏರ್ಪೋರ್ಟ್ ಬಂದು ನಿಂಗೆ 6 kilometers ಇದೆ ಅಷ್ಟೇನೆ. ಮನೆ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ, ಇದು ಪ್ರೈಸ್ ಎಷ್ಟು ಈ ಮನೆದು? 1.42 crore ಆಗುತ್ತೆ, ಬಟ್ ನೆಗೋಷಿಯಬಲ್ ಇರುತ್ತೆ, ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಇರುತ್ತೆ. ಅಂಡ್ ವಿಸಿಟಿಂಗ್ ಚಾರ್ಜಸ್ ಯಾವುದೇ ಇರೋದಿಲ್ಲ ನಮ್ಮ ಕಡೆಯಿಂದ. ನಮ್ಮ ಆಫೀಸ್ ಬಂದು ರಾಮಸ್ವಾಮಿ ಸರ್ಕಲ್ ನಿಯರ್ ಬೈ ಇದೆ, ಸೊ ನೀವು ಅಲ್ಲೂ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈವನ್ ನಾವು ಕೆಳಗಡೆ ನಮ್ಮದು ಸೋಷಿಯಲ್ ಮೀಡಿಯಾ ಲಿಂಕ್ ಸಹ ಹಾಕಿರ್ತೀವಿ, ಇನ್ಸ್ಟಾಗ್ರಾಮ್ ಲಿಂಕ್, ವಾಟ್ಸಪ್ ಲಿಂಕ್. ಹಾಗೆ
ಯೂಟ್ಯೂಬ್ ಲಿಂಕ್ ಸಹ ಹಾಕಿರ್ತೀವಿ. ಇದು ಒಂದೇ ಮನೆ ಅಲ್ಲ, ಇನ್ನು ತುಂಬ ಪ್ರಾಪರ್ಟೀಸ್ ನಮ್ಮಲ್ಲಿ ಅವೈಲಬಲ್ ಇದೆ. ಸೊ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆಯೇ ಕೆಳಗಡೆ ನಾವು ಸೋಷಿಯಲ್ ಮೀಡಿಯಾ ಲಿಂಕ್ ಸಹ ಹಾಕಿರ್ತೀವಿ, ಹಾಗೆ ವಾಟ್ಸಪ್ ನಂಬರ್ ಸಹ ಹಾಕಿರ್ತೀವಿ, ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಹೀಗೆ ಹೆಚ್ಚಿನ ಪ್ರಾಪರ್ಟೀಸೊಂದಿಗೆ ನಿಮ್ಮ ಮುಂದೆ ಬರ್ತಾಯಿರ್ತೀವಿ. ಹಾಗೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.